ಇವತ್ತು ಸರಿ ಹೋಗ್ತಾರೆ ನಾಳೆ ಸರಿ ಹೋಗ್ತಾರೆ ಬೇಡ ನಾವು ಯಾಕೆ ಅಂತ ಹೇಳಿ ಸುಮ್ಮನೆ ಇದ್ವಿ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಫೇಸ್ಬುಕ್ ಅಲ್ಲಿ ನಮ್ಮ ಗಠಬಂಧನ್ ಮುಖಂಡರುಗಳು ದಲಿತ ಮುಖಂಡರುಗಳು ಅಂತ ಏನು ಅನ್ಸ್ಕೊಂಡಿದ್ದಾರೆ ಇಡೀ ನಮ್ಮ ಜಾತಿ ಎಲ್ಲಾನು ಅವರ ಜೊತೆನಲ್ಲಿ ಇದೆ ಅನ್ನತಕ್ಕಂತ ಒಂದು ವಿಚಾರವನ್ನ ಬಿಂಬಿಸ್ತಾ ಇದ್ದಾರೆ ಅವರು ಸಿದ್ದರಾಮಯ್ಯ ಅವರಿಗೆ ಏನು ಎಲ್ಲ 70,000 ಎಸ್ಸಿ ಎಸ್ಟಿ ಇವರ ಜೊತೆಲಿ ಇದ್ದಾರಾ ಇಲ್ಲ ನಾವು ಇಲ್ಲಿ ಸೇರಿರತಕ್ಕಂತ ಎಲ್ಲಾ ಭಾಗದ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ಭಾಗದಿಂದ ಬಂದಿರತಕ್ಕಂತ ಜನ ಮುಖ್ಯವಾಗಿ ಚುನಾಯಿತ ಜನಪ್ರತಿನಿಧಿಗಳು ನಾವು ಮುಖ್ಯವಾಗಿ ಇಲ್ಲಿ ಇನ್ನೊಂದು ವಿಚಾರ ಏನು ಹೇಳಬೇಕಂದ್ರೆ ಮಾನ್ಯ ಅಮರೀಶ್ ಅವರು 2018 ರಲ್ಲಿ ವರ್ತೂರ್ ಪ್ರಕಾಶ್ ಅಣ್ಣ ಅವರು ನಿನ್ನ ಗಂಡಸ್ತನ ನಾನು ಮುಗಿಸಿದಿನಿ ಅಂದಲ್ಲ ಅಮರೀಶ್ ಸಿದ್ದರಾಮಯ್ಯ ಅವರು ಎಲೆಕ್ಷನ್ ಗೆ ನಿಲ್ತಾ ಇರೋದು ವರ್ತೂರ್ ಪ್ರಕಾಶ್ ಅವರು ಸಿದ್ದರಾಮಯ್ಯ ಅವರು ಸವಾಲ್ ಆಗ್ತಾ ಇರೋದು ತಾಕತ್ ಇದ್ರೆ ಸಿದ್ದರಾಮಯ್ಯ ಅವರು ವರ್ತೂರ್ ಪ್ರಕಾಶ್ ಅಣ್ಣ ಅವರಿಗೆ ಸವಾಲ್ ಹಾಕ್ಲಿ ವರ್ತೂರ್ ಪ್ರಕಾಶ್ ಅಣ್ಣನ ಸಿಂಗುಲರ್ ಆಗಿ ಮಾತಾಡಿ ಗಂಡಸ್ತನ ನಾನು ಮುಗಿಸಿದಿನಿ ಅಂತೀಯಲ್ಲ ನಗರಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಧ್ವನಿ ಎತ್ತಿದಾಗಲೇ ನಿನ್ನ ಗಂಡಸ್ತನ ನಾವು ಮುಗಿಸ್ತಾ ಇದ್ವಿ ಬೇಡ ಅಂತ ಬಿಟ್ಟಿದೀವಿ ನಿನ್ನ ಅಂಬೇಡ್ಕರ್ ಗೆ ಯಾವಾಗ ನೀನು ಧಿಕ್ಕಾರ ಕೂಗದಲ್ಲ ಆವತ್ತ ನಿನ್ನ ಗಂಡಸ್ತನ ನಾವು ಮುಗಿಸ್ಬಿಡ್ತಾ ಇದ್ವಿ ಬೇಡ ಅಂತ ಹೇಳಿ ಸುಮ್ಮನೆ ಆಗಿದೀವಿ ವರ್ತೂರ್ ಪ್ರಕಾಶ್ ಅಣ್ಣ ಅವರು ಬೇಡ ಅಂದ್ರು ಯೋಗ್ಯತೆ ಇಲ್ಲ ನಿನಗೆ ದಲಿತರ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಹಕ್ಕು ಇಲ್ಲ ಹಾಗಾಗಿ ನಮ್ಮನ್ನ ರಚಿಕೆಲ್ಸೋದು ಬೇಡ ನಾವೆಲ್ಲ ಸೇರಿರತಕ್ಕಂತ ದಲಿತರು ಎಲ್ಲ ಮುಖಂಡರು ಕೂಡ ಒಗ್ಗಟ್ಟಾಗಿದ್ದೀವಿ ವರ್ತೂರ್ ಪ್ರಕಾಶ್ ಅಣ್ಣ ಅವರಿಗೆ ಪ್ರಾಣ ಕೊಡಕ್ಕೂ ಸಿದ್ಧ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬ ದಲಿತ ಮುಖಂಡರು ಇಲ್ಲಿ ಬಂದಿರತಕ್ಕಂತವರು ವರ್ತೂರ್ ಪ್ರಕಾಶ್ ಅಣ್ಣ ಅವರು ಕತ್ತು ಕೊಯ್ಕೋತೀವಿ ನಿಮ್ಮ ತರ ನಾಟಕ ಆಡೋದು ನಮ್ಗೆ ಕೊಡೋದಿಲ್ಲ ಇಷ್ಟ ಹೇಳ್ತಾ ವರ್ತೂರ್ ಪ್ರಕಾಶ್ ಅಣ್ಣ ಅವರು ಇಲ್ಲಿ ಬಂದಿರತಕ್ಕಂತ ಎಲ್ಲ ದಲಿತ ಮುಖಂಡರುಗಳು ನಾವು ಅವ್ರನ್ನ ಬಲಪಡಿಸಬೇಕು ಶಾಸಕರನ್ನಾಗಿ ಮಾಡಿ ಸಚಿವರನ್ನಾಗಿ ಮಾಡಿ ಕಳಿಸ್ತೀವಿ ನಾವು ಭಾರತೀಯ ಜನತಾ ಪಕ್ಷನ ಗೆಲ್ಲಿಸ್ತೀವಿ ಸಿದ್ದರಾಮಯ್ಯ ಅವ್ರಿಗೆ ನಾವು ದಲಿತ ಮುಖಂಡರು ಕೊಡ್ತಾ ಇರೋ ಅಂತ ಕಿವಿ ಮಾತಿದ್ವಿ